ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತಷ್ಟು ಟೆನ್ಷನ್ ಇದೆ, ಯಾಕಂದ್ರೆ ಕಂಟಕ ಆಗುತ್ತಾ ಆ ಎರಡು ವಿಡಿಯೋ ಸಾಕ್ಷ್ಯ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ನ್ಯೂಸ್ ಏಟಿನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿಟ್ಟಿದ್ದಾಗಿದೆ. ಆದ್ರೆ ಪ್ರಮುಖವಾಗಿ ಇವೆರಡು ವಿಡಿಯೋ ಸಾಕ್ಷಿಗಳಿದೆಯಲ್ಲ, ಇದು ದರ್ಶನ್ ಅಂಡ್ ಗ್ಯಾಂಗ್ಗೆ ಟೆನ್ಷನ್ ಅನ್ನ ಜಾಸ್ತಿ ಮಾಡಿದೆ. ಅಲ್ಲಿಗೆ ಪೊಲೀಸರ ಕೈ ಸೇರಿದೆಯಾ ಅಥವಾ ಸೇರಬೇಕಾ ಈ ವಿಡಿಯೋ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಇಲ್ಲ. ಆದ್ರೆ ಪರ್ಟಿಕ್ಯುಲರ್ ಆಗಿ ಈ ಎರಡು ವಿಡಿಯೋಗಳಿದೆಯಲ್ಲ, ಸೊ ಇದು ಕಂಟಕವಾಗುತ್ತೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ? ಇದೇ ಪ್ರಕರಣಕ್ಕೆ, ಅಂದ್ರೆ ಈ ವಿಡಿಯೋಗಳೇ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾ ಸಾಕ್ಷಿ ಆಗುತ್ತಾ ಡಿ ಗ್ಯಾಂಗ್ಗೆ ಕೊಲೆ ಕೇಸ್ ಉರುಳು ಮತ್ತಷ್ಟು ಬಿಗಿಯಾಗುತ್ತಾ ಅಂತ ಹೇಳಿ ಚರ್ಚೆಗಳಾಗ್ತಾ ಇದೆ. ಈ ಎರಡು ಸಾಕ್ಷಿಗಳ ಮೇಲೆ ಡಿ ಗ್ಯಾಂಗ್ನ ಭವಿಷ್ಯ ನಿಂತಿದೆ. ಈ ಸಾಕ್ಷಿಗಳು ಪೊಲೀಸರ ಕೈ ಸೇರಿದೆಯಾ, ಈ ಬಗ್ಗೆ ನ್ಯೂಸ್ ಏಟಿನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಗುತ್ತೆ. ಒಂದಲ್ಲ ಎರಡು ವಿಡಿಯೋಗಳೇ ಇದೀಗ ಕಂಟಕವಾಗಿ ಪರಿಣಮಿಸಿರೋದು. ಜೂನ್ 8 ಶೆಡ್ ಅಲ್ಲಿ ನಡೀತಲ್ಲ ಘಟನೆ, ಆತನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದ ಮೇಲೆ ತೀವ್ರ ರೀತಿಯಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಆಮೇಲೆ ಆತ ಸತ್ತು ಹೋಗ್ತಾನೆ. ಸೊ ಆಗ ಆರೋಪಿಗಳ ಚಲನ ವಲನ ಏನಿದೆ ಕಂಪ್ಲೀಟ್ ಆಗಿ ಅದು CCTVಯಲ್ಲಿ ರೆಕಾರ್ಡ್ ಆಗಿತ್ತು. ತುಂಬಾ ಜನರಿಗೆ ಅನುಮಾನಗಳಿತ್ತು, ಅಂದ್ರೆ ಒಂದು ಕ್ಯೂರಿಯಾಸಿಟಿ ಇತ್ತು. ಅಲ್ಲೆಲ್ಲ CCTV ಇದ್ದ ಮೇಲೆ ಇಷ್ಟೊಂದು ತನಿಖೆಯ ಅಗತ್ಯತೆ ಇತ್ತ? CCTV ಫುಟೇಜ್ ಸಾಕಾಗ್ತಿತ್ತಲ್ಲ ಅಂತ ಹೇಳಿ ಶೆಡ್ನಿಂದ ಸೆಕ್ಯೂರಿಟಿ ರೂಮ್ಗೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದು. ಇಬ್ರು ಆರೋಪಿಗಳು ಸ್ವಾಮಿಯನ್ನ ಕರ್ಕೊಂಡು ಬರ್ತಾರೆ, ಆಮೇಲೆ ಆತ ಸತ್ತೋದಾ ಅಂತ ಗೊತ್ತಾದ ಮೇಲೆ ಎಲ್ರು ಗಾಬರಿಯಿಂದ ಬರ್ತಾರೆ. ಈ ಮಾರ್ಗದಲ್ಲಿನ CCTV ಫುಟೇಜ್ ಬಗ್ಗೆನೆ ಜನರಿಗೂ ಒಂದಿಷ್ಟು ಕುತೂಹಲ ಇತ್ತು. ಆ CCTV ಫುಟೇಜ್ ಅನ್ನ ಆರೋಪಿಗಳು ಡಿಲೀಟ್ ಮಾಡಿರ್ತಾರೆ. ಎಲ್ಲ ಅವರ ಆಕ್ಟಿವಿಟೀಸ್ ಏನಿತ್ತು, ಆತನನ್ನ ಕರ್ಕೊಂಬರೋದು, ಹೊಡೆಯೋದು, ಆಮೇಲೆ ಶವ ಸಾಗಿಸೋದು, CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಸ್ವಾಮಿ ಸತ್ತೋದ ಅಂತ ಗೊತ್ತಾದ ತಕ್ಷಣ ಆರೋಪಿಗಳು ಅಲರ್ಟ್ ಆಗ್ತಾರೆ. ಯಾವುದೇ ಕಾರಣಕ್ಕೂ ಈ ಕೇಸಲ್ಲಿ ತಾವುಗಳು ಸಿಕ್ಕಾಕೊಂಡ್ ಬೀಳಬಾರ್ದು ಅಂತ ಹೇಳಿ ಎಲ್ಲ ಸಾಕ್ಷಿಗಳನ್ನ ನಾಶ ಪಡಿಸೋ ಪ್ರಯತ್ನಗಳನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಆ CCTV ಫುಟೇಜ್ ಸ್ಪಷ್ಟವಾಗಿ ಕ್ಯಾಪ್ಚರ್ ಆಗಿತ್ತಲ್ಲ, ಅದೆಲ್ಲ ಡಿಲೀಟ್ ಮಾಡಿದ್ದಾರೆ. ಜೂನ್ 8 ಸಂಜೆ 7 ಗಂಟೆಯಿಂದ 12:30 ಫುಟೇಜ್ ಡಿಲೀಟ್ ಆಗಿದೆ. DVR ವಶಕ್ಕೆ ಪಡೆದು ರಿಟ್ರೀವ್ಗೆ ಪೊಲೀಸರು ಪ್ರಯತ್ನ ಪಟ್ಟಿದ್ದಾರೆ. ಮತ್ತೊಂದು 3 ಸೆಕೆಂಡಿನ ವಿಡಿಯೋ ಇದೆಯಲ್ಲ, ಅದು ಕೂಡ ಪ್ರಬಲ ಸಾಕ್ಷ್ಯ ಈ ಕೇಸಲ್ಲಿ ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಡಿಲೀಟ್ ಅಂದ್ರೆ ಡಿಲೀಟ್ ಮಾಡಿದ್ದಾರೆ ಆರೋಪಿಗಳೇ. ರಿಟ್ರೀವ್ ಮಾಡೋದಕ್ಕೆ ಪೊಲೀಸರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಈ ಎರಡು ವಿಡಿಯೋಗಳು ಸಿಕ್ಬಿಟ್ರೆ, ರಿಟ್ರೀವ್ ಆಗ್ಬಿಟ್ರೆ, ಅಲ್ಲಿಗೆ ಈ ಆರೋಪಿಗಳು ಲಾಕ್ ಆಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಈ ಕೇಸಲ್ಲಿ ಪೊಲೀಸರು ಕಲೆ ಹಾಕಿದ್ದಾರೆ ಇಲ್ಲ ಅಂತಲ್ಲ, ಒಂದು ಕ್ಲೂ ಮಿಸ್ ಆಗಬಾರ್ದು ಅನ್ನೋ ರೀತಿಯಲ್ಲಿ. ಆದ್ರೆ ಪ್ರಮುಖವಾಗಿ ಈ ಎರಡು ವಿಡಿಯೋ ಸಾಕ್ಷಿಗಳು ಈ ಕೇಸ್ಗೆ ಎಷ್ಟು ಸ್ಟ್ರಾಂಗ್ ಆಗಿ ಪ್ರೂಫ್ ಆಗುತ್ತೆ, ಅದನ್ನ ರಿಟ್ರೀವ್ ಮಾಡುವಂತ ಕೆಲಸ ಎಲ್ಲಿ ತನಕ ಬಂದಿದೆ. ಶರ್ಮಿತಾ, ಏನು ಈಗ ಈ ಎರಡೂ ವಿಡಿಯೋಗಳಿಂದ ಇವು ಪ್ರಮುಖ ಎವಿಡೆನ್ಸ್ ಅಂತಾನೆ ಆ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಕನ್ಸಿಡರ್ ಮಾಡಿದರೆ. ಯಾಕಂದರೆ ಘಟನೆ ನಡೆದ ಸಂದರ್ಭದಲ್ಲಿ ಆರೋಪಿಗಳು ಏನು ರೇಣುಕಾಸ್ವಾಮಿಯನ್ನು ತೆಗೆದುಕೊಂಡು ಬಂದು ಒಂದು ಸೆಕ್ಯೂರಿಟಿ ರೂಮ್ ಏನಿದೆ ಆ ಒಂದು ಸೆಕ್ಯೂರಿಟಿ ರೂಮ್ನಲ್ಲಿ ಹಾಕ್ತಾರೆ. ಆ ಒಂದು ದೃಶ್ಯಗಳು ರೆಕಾರ್ಡ್ ಆಗಿರುವಂಥ ಒಂದು CCTV ಫುಟೇಜನ್ನು ಡೆಲಿಟ್ ಮಾಡಿರೋದು ಕೂಡ ಈಗ ಗೊತ್ತಾಗಿದೆ. ಆನಂತರ ಆರೋಪಿಯೊಬ್ಬ ಏನು ಘಟನೆ ಸಂದರ್ಭದಲ್ಲಿ ಒಂದು ಮೊಬೈಲ್ ಫೋನಲ್ಲಿ ಒಂದು ವಿಡಿಯೋವನ್ನು ಚಿತ್ರೀಕರಣ ಮಾಡ್ತಾನೆ. ಆ ಒಂದು ವಿಡಿಯೋ ಕೂಡ ಈಗ ಡಿಲೀಟ್ ಆಗಿದ್ದು. ಆ ಎರಡು ವಿಡಿಯೋಗಳನ್ನು ಪೊಲೀಸರು ಪತ್ತೆ ಮಾಡೋ ಸಲುವಾಗಿ ಈಗ ತನಿಖೆಯನ್ನು ಮಾಡ್ತಾರೆ. ಏನು CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡಿದಾಗ ಆ ಫುಟೇಜ್ ಅವತ್ತು ಡೆಲಿಟ್ ಆಗಿದೆ. ಸುಮಾರು ಸಂಜೆ 7 ಗಂಟೆಯಿಂದ ರಾತ್ರಿ ಒಂದು 12:30 ಏನಿದೆ ಈ ಒಂದು ಸಮಯದಲ್ಲಿ ಈ ಒಂದು ಕೃತ್ಯ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಫುಟೇಜ್ ಕೂಡ ಡೆಲಿಟ್ ಆಗಿದೆ. ಆದ್ದರಿಂದ ಆ ಒಂದು CCTV ಫುಟೇಜನ್ನು ರಿಟ್ರೀವ್ ಮಾಡಬೇಕು ಅಂತೇಳಿ ಪೊಲೀಸರು ಆ ಒಂದು DVR ವಶಕ್ಕೆ ಪಡ್ಕೊಂಡು ಅದನ್ನು FSL ಕಳಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಇನ್ನು ಆರೋಪಿ ಬಳಿಯಿಂದ ಮೊಬೈಲ್ ಫೋನನ್ನು ಕೂಡ ವಶಕ್ಕೆ ಪಡೆದಿದ್ದರು. ಆ ಒಂದು ಮೊಬೈಲ್ ಫೋನನ್ನು ವಶಕ್ಕೆ ಪಡೆದು ತನಿಖೆ ಮಾಡಿದಾಗ ಅದರಲ್ಲಿ ಒಂದು ವಿಡಿಯೋ ಕೂಡ ಡೆಲಿಟ್ ಆಗಿರೋದು ಕೂಡ ಗೊತ್ತಾಗುತ್ತೆ. ನಂತರ ಆರೋಪಿಯನ್ನು ವಿಚಾರಣೆ ಮಾಡಿದಾಗ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಆದರೆ 3 ಸೆಕೆಂಡ್ ಅಷ್ಟೇ ರೆಕಾರ್ಡ್ ಆಗಿರುತ್ತೆ. ನಂತರ ವಿಡಿಯೋ ಕೂಡ ಡೆಲಿಟ್ ಮಾಡಿರೋದ್ರಿಂದ ಅದನ್ನು ರಿಟ್ರೀವ್ ಮಾಡೋ ಸಲುವಾಗಿ ಮೊಬೈಲ್ ಫೋನನ್ನು ಈಗ ಹೈದರಾಬಾದ್ನ FSLಗೂ ಕೂಡ ರವಾನೆ ಮಾಡಿದರೆ ಅಲ್ಲಿ ಏನಾದರೂ ಮೊಬೈಲ್ ಫೋನಲ್ಲಿರುವಂಥ ಫುಟೇಜ್ ಮತ್ತು CCTV ಒಂದು ವಿಡಿಯೋ ಏನಾದರೂ ರಿಟ್ರೀವ್ ಆದರೆ ಆಗ ಪೊಲೀಸರಿಗೆ ಒಂದು ದೊಡ್ಡ ಒಂದು ಸಾಕ್ಷಿ ಸಿಕ್ಕಂತಾಗುತ್ತೆ. ಇದರಿಂದ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳ ಮೇಲೆ ಒಂದು ಪ್ರಬಲ ಸಾಕ್ಷಿಯನ್ನು ಪ್ರಯೋಗ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಬಲವಾದ ಒಂದು ಅಸ್ತ್ರವೇ ಸಿಕ್ಕಂತಾಗುತ್ತೆ. ಆ
ಸಲುವಾಗಿ ಪೊಲೀಸರು ಆ ಒಂದು ಮೊಬೈಲ್ನಿಂದ ಒಂದು ವಿಡಿಯೋ ಇರ್ಬೋದು ಮತ್ತು ಸಿ ಸಿ ಟಿ ವಿಯಲ್ಲಿ ಏನು ಡೆಲಿಟ್ ಆಗಿರುವಂಥ ಒಂದು ವಿಡಿಯೋವನ್ನು ರಿಟ್ರೀವ್ ಮಾಡೋ ಸಲುವಾಗಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ನುರಿತ ಏನು ತಜ್ಞ ಸಂಸ್ಥೆಗಳೇನಿದೆ ಅದು ಸಿ ಐ ಡಿಯ ಒಂದು ತಾಂತ್ರಿಕ ಸೆಲ್ ಇರ್ಬೋದು ಮತ್ತು ಎಫ್ ಎಸ್ ಎಲ್ಗೆ ರವಾನೆ ಮಾಡಿ ಆ ಒಂದು ಫೂಟೇಜನ್ನು ರಿಟ್ರೀವ್ ಮಾಡುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಮುನಿರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.